ज्ञान प्रदायि विविधा श्रुतो कृतो कत्कारणायुक्ता इन्मो नमस्ते यो विप्रलम्ब विपरीतमति प्रभूत बाधान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ॐ दृष्टद्युम्न ಭೀಮಸೇನನನ್ನು ಅನುಸರಿಸಿಕೊಂಡು ಯುದ್ಧಕ್ಕೆ ಬಂದ ದುರ್ಯೋಧನನ ತಮ್ಮಂದಿರಾದ ವಿಕರ್ಣನೇ ಮೊದಲಾದವರನ್ನೆಲ್ಲ ಸಮೂಹಾಸ್ತ್ರದಿಂದ ಮೋಹಗೊಳಿಸಿ ಕೌರವರ ಸೇನೆ ಹಿಮ್ಮೆಟ್ಟುವಂತೆ ಮಾಡಿದ. ಅವರಿಗೆ ಎದುರು ನಿಲ್ಲಿಕ್ಕೆ ಆಗಲಿಲ್ಲ. ದೃಷ್ಟದ್ಯುಮ್ನನ ಪ್ರಯತ್ನ ಅತ್ಯಂತ ಪ್ರಾಮಾಣಿಕವಾದದ್ದಾಗಿತ್ತು. ಪಾಂಡವರ ಬಗೆಗೆ ಬಹಳ ಅಭಿಮಾನ, ಹಾಗಾಗಿ ಅವನ ಆ ಎದುರಾಳಿತನದ ಹೋರಾಟದ ಕೆಚ್ಚನ್ನ ಕೌರವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ತಥೋ ದ್ರೋಣಸ್ತಾನ್ ಸಮುತ್ಥಾಪ್ಯ ಸರ್ವಾನ್ ವಿಜ್ಞಾನಾಸ್ತ್ರೇಣ ಸದತ್ ಪಾರ್ಷತಂಚ ತಂ ಭೀಮಸೇನ ಸೂತ ಹೀದಂ ವಿಧಾಯ ವ್ಯದ್ರಾವಯಚ್ಛತ್ರುಗಣಾಂ ಚರೋಗೈ. ತತಃ ದ್ರೋಣಃ ತಾನ್ ಕೌರವಾನ್ ತತಃ ದ್ರೋಣ ತತಃ ಆ ದ್ರೋಣಾಚಾರ್ಯರು ತಾನ್ ಕೌರವಾನ್ ಆ ದುರ್ಯೋಧನನೇ ಮೊದಲಾದ ಎಲ್ಲ ದೃಷ್ಟದ್ಯುಮ್ನ ಅಸ್ತ್ರದಿಂದ ಯಾರೆಲ್ಲ ಮೂರ್ಛೆಗೊಂಡಿದ್ರೋ ಅವರನ್ನ ಸಮುತ್ಥಾಪ್ಯ ವಿಜ್ಞಾನಾಸ್ತ್ರೇಣ ಸಮುತ್ಥಾಪ್ಯ ತಮ್ಮ ವಿಜ್ಞಾನಾಸ್ತ್ರ ಅಂದ್ರೆ ಒಂದು ಏನಾದರೂ ಅಸ್ತ್ರ ಹೊರಟ್ರೆ ಅದಕ್ಕೊಂದು ಪ್ರತ್ಯಸ್ತ್ರ ಇದ್ದೇ ಇರುತ್ತೆ. ಲೋಕದಲ್ಲಿ ಸಹಜ, ಕಾಪಿ ಮಾಡಬಾರ್ದು ಅನ್ನೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆ ಕಾಪಿ ಮಾಡಬಾರ್ದು ಅನ್ನೋದನ್ನ ತಪ್ಪಿಸ್ಲಿಕ್ಕೆ ಮತ್ತೆ ಇನ್ನೇ ಒಂದು ಐಡಿಯಾವನ್ನ ಉಳಿದವ್ರು ಹುಡುಕ್ತಾರೆ, ಅದನ್ನು ತಪ್ಪಿಸ್ಲಿಕ್ಕೆ ಇನ್ನೊಂದು ಉಪಾಯ ಹುಡುಕ್ತಾರೆ. ಪಿ ಹೆಚ್ ಡಿಗಳಲ್ಲಿ ಅವರು ಕಾಪಿ ಪೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಟೆಕ್ಸ್ಟ್ ಸಂಗ್ರಹದಲ್ಲಿ ಅದನ್ನ ಇವರ ಮಾತುಗಳು ಹಾಗಾಗಿ ಕಾಪಿ ಆಗಿದೆಯಾ ಅಂತ ನೋಡೋದಕ್ಕೋಸ್ಕರ ಒಂದು ಆ್ಯಪ್ ಕಂಡಿಟ್ಟಿದ್ರೆ ಅದನ್ನ ಉಪಯೋಗಿಸಿ ಅದೇ ವಾಕ್ಯಗಳನ್ನ ತಮಗೆ ಬೇಕಾದ ಹಾಗೆ ಹಿಂದೆ ಮುಂದೆ ಮಾಡಿ ಬದಲಿಸಿ ಶಬ್ದಗಳಿಗೂ ಬೇರೆ ಪರ್ಯಾಯ ಪದಗಳನ್ನ ಹಾಕಿದ ಇನ್ನೊಂದು ವರ್ಷನ್ ತಯಾರು ಮಾಡುವ ಆ್ಯಪ್ ಅನ್ನು ಇನ್ನೊಬ್ಬ ಕಂಡಿಡಿತಾನೆ. ಇವರಿಗೆ ಅದ್ ನೋಡೋ ತೋರಿಸುವಾಗ ಅದೇ ಗ್ರಂಥದ ಕಾಪಿ ಅಂತ ಅನಿಸೋದೇ ಇಲ್ಲ. ಹಾಗೆ ಒಂದು ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಇರುತ್ತೆ. ವಿಜ್ಞಾನ ಅನ್ನುವುದು ಸಂಮೋಹನ ಅಸ್ತ್ರಕ್ಕೆ ವಿರುದ್ಧವಾದ ಅಸ್ತ್ರ. ಯಾರಾದರೂ ಮೋಹಗೊಂಡ್ರೆ ಆಗ ವಿಜ್ಞಾನಾಸ್ತ್ರದಿಂದ ಪರಿಹಾರ ಮಾಡಬೇಕು. ವಿಜ್ಞಾನಾಸ್ತ್ರಕ್ಕೆ ಸಂಮೋಹಾಸ್ತ್ರ ಬಿಡುದು ಅಂತಿಲ್ಲ. ಯಾರು ವಿಜ್ಞಾನಾಸ್ತ್ರವನ್ನು ಆಯುಧವಾಗಿ ಬಳಸುವುದೇ ಇಲ್ಲ, ಅದು ಪರಿಹಾರಿಕವಾದ ಅಸ್ತ್ರ. ಈಗ ಮಳೆ ಬಂದ್ರೆ, ಮಳೆ ಬರುವ ಹಾಗೆ ಮಾಡಿದ್ರೆ ಆವಾಗ ವರುಣಾಸ್ತ್ರವನ್ನ ಹಿಂಗಿಸ್ಲಿಕ್ಕೋಸ್ಕರ ಆಗ್ನೇಯಾಸ್ತ್ರವನ್ನು ಬಿಡಬೇಕಾಗತ್ತೆ. ಆಗ್ನೇಯಾಸ್ತ್ರವನ್ನು ಹಿಂಡ್ಲಿಕ್ಕೆ ವರುಣಾಸ್ತ್ರವನ್ನು ಬಿಡುವುದು ಇರುತ್ತೆ. ಇಲ್ಲಿ ಒಂದಕ್ಕೊಂದು ಪರಸ್ಪರ ವಿರುದ್ಧ ಆಗುತ್ತೆ. ಕೆಲವು ಪ್ರತ್ಯಸ್ತ್ರ ಆಗಿರುತ್ತೆ ಹೊರತು ಅದೇ ದಾಳಿ ಮಾಡುವ ನೇರ ಅಸ್ತ್ರ ಆಗಿ ಕಾಡುವುದಿಲ್ಲ. ಅಂತಹ ವಿಜ್ಞಾನಾಸ್ತ್ರದಿಂದ ಅವರೆಲ್ಲರನ್ನು ಕೂಡ ಎಬ್ಬಿಸಿ ಪಾರ್ಷತಂ ಅಸದತ್. ಪಾರ್ಷತ ಅಂತಂದ್ರೆ ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನ ಎದುರುಗಡೆ ಬಂದ್ರು. ತಂ ಭೀಮಸೇನ ಸೂತಹೀನಂ ವಿಧಾಯ. ಯಾವಾಗ ದ್ರೋಣಾಚಾರ್ಯರು ದೃಷ್ಟದ್ಯುಮ್ನನ್ನ ಬಗ್ಗು ಬಡಿಬೇಕು ಅಂತ ಉದ್ದೇಶದಿಂದ ಎದುರು ಬಂದ್ರು, ಆಗ ಭೀಮಸೇನ ಅಲ್ಲಿಗೆ ಬಂದು ನಿಂತ. ನಿಂತು ಅವರ ರಥದ ಸಾರಥಿಯನ್ನೇ ಬೀಳಿಸಿಬಿಟ್ಟ ಭೀಮಸೇನ. ರಥಹೀನನಾದ ತಕ್ಷಣ ರಥವನ್ನ ನಡೆಸ್ಲಿಕ್ಕೆ ಆಗ್ಲಿಲ್ಲ. ಕೂಡ್ಲೆ
ಒಂದು ಕ್ಷಣಕ್ಕೆ ತಬ್ಬಿ ಭಾಗಿಯಾಗುತ್ತಲ್ಲ. ಅದೇ ರೀತಿ ಶತ್ರುಹೀನನ್ ಇದೆ, ಯಾರು ಸಾರಥಿಹೀನನನ್ನಾಗಿಸಿದ್ದು ಮಾತ್ರ ಅಲ್ಲ, ವ್ಯದ್ರಾವಯತ್ ಶತ್ರುಗಣಾನ್ ಶರೌಘೈಹಿ, ಕೂಡ್ಲೇ ಬಾಣಪ್ರಯೋಗ ಮಾಡ್ತಾ ದ್ರೋಣರನ್ನ ನಂಬಿಕೊಂಡು ಹಿಂದಿನಿಂದ ಬಂದ ಒಂದಿಷ್ಟು ದೊಡ್ಡ ಸೇನೆಯನ್ನು ಕೂಡ ಬಾಣದ ರುಚಿ ಹತ್ತಿಸಿ ಓಡಿಸಿಬಿಟ್ಟ. ಅವ್ರಿಗೆ ಯಾರಿಗೂ ಕೂಡ ಗೆಲುವಿನ ರುಚಿಯೇ ಸಿಗದಂತೆ ಭೀಮಸೇನ ಬೆನ್ನು ತೋರಿಸುವಂತೆ ಮಾಡಿದ. ಓಡಿದ್ರು, ದಿಕ್ಕೆಟ್ಟು ಓಡಿದ್ರು. ಯಾಕೆಂದ್ರೆ ಭೀಮಸೇನನ ಎದುರು ಸಿಕ್ಕಾಕೊಂಡ್ರೆ ಅಷ್ಟೇ, ಅದರ ಪರಿಣಾಮ ಮತ್ತೆ ಮುಂದೆ ಏನು ಅಂತ ಯೋಚನೆ ಮಾಡ್ಲಿಕ್ಕಿಲ್ಲ. ಹಾಗಾಗಿ ಅವನು ಯಾವಾಗ ಯುದ್ಧಕ್ಕೆ ಎದುರು ಬಂದೋ ಎಲ್ರು ಬೆನ್ನು ಕೊಟ್ರು. ಹೋರಾಡೋರು ಹೋರಾಡ್ತಾನೆ ಇದ್ರು, ಇಲ್ಲ ಅಂತಲ್ಲ. ಬೆನ್ನಟ್ಟಿಸಿಕೊಂಡು ಹೋಗುವ ಜಾಯಮಾನದವನಲ್ಲ ಭೀಮಸೇನ. ಆದ್ರೆ ಅವನನ್ನ ನಿಲ್ಲಿಸಿ ಮತ್ತೆ ಯುದ್ಧ ಮಾಡುವುದು ಅದಾಗ್ಬೋದು. ಈ ಬೆನ್ನು ಕೊಟ್ಟು ಓಡಿದ್ರೆ ಅವನನ್ನ ಹಿಡಿದು ನಿಲ್ಲಿಸಿ ಅವನ ಕೈಗೆ ಆಯುಧ ಕೊಟ್ಟು ಮತ್ತೆ ಯುದ್ಧ ಮಾಡುವುದು ಇದೆ. ಬೆನ್ನಿಗೆ ಓಡ್ತಾ ಇರ್ಬೇಕಾದ್ರೆ ಚುಚ್ಚುವಂತಹ ಕ್ರಮ. ವೀರ ಯೋಧರಾಗಿ ರಣರಂಗದಲ್ಲಿ ಹಾಗೆ ಅಭ್ಯಾಸ ಮಾಡುವುದು ಅಂತಿಲ್ಲ. ಅಥಾ ಸದತ್ಕೃತ ವರ್ಮಾರಥೇನ ದೃಷ್ಟದ್ಯುಮ್ನಂ ಸೋಭ್ಯಯಾತ್ತಾಬುಭೌಚ ವವರ್ಷತು ಶರವರ್ಷೈರಥೋಗ್ರೈ ತಥಾ ತತ್ರಾಕರೋ ದ್ವಿರಥಂ ದ್ರೌಪದಿಸ್ತಂ. ಸ್ವಲ್ಪ ಕಾಲ ಆಚೆ ಈಚೆ, ಅಥ ಅಂದ್ರೆ ಈಚೆ ಯುದ್ಧ ಆಗ್ತಾ ಇತ್ತು, ಆಚೆಯಿಂದ ದೃಷ್ಟದ್ಯುಮ್ನನ್ನ ಹೋರಾಡ್ಲಿಕ್ಕೆ ದೃಷ್ಟದ್ಯುಮ್ನ ಎದುರಿಸ್ಲಿಕ್ಕೆ ಕೃತವರ್ಮ ಬಂದ. ಕೃತವರ್ಮ ರಥೇನ ದೃಷ್ಟದ್ಯುಮ್ನಂ ಸೋಭ್ಯಯಾತ್, ತಾವುಭವು ಅವರಿಬ್ರು ಕೂಡ ಶರವರ್ಷೈಹಿ ರಥೋಗ್ರೈಹಿ ವವರ್ಷತು, ರಥವನ್ನ ಹೇಗೆ ನಡೆಸ್ತಾ ಇದ್ದಾರೆ ಅಂದ್ರೆ ಆಕಾಶದಲ್ಲೇ ಹೋಗ್ತಾ ಇದೆಯೋ ಏನೋ ಅನ್ನುವ ಹಾಗೆ ಓಡಿಸ್ತಾ ಇದ್ದಾರೆ. ಒಬ್ಬರನ್ನೊಬ್ರು ಪೀಡಿಸ್ತಾ ಒಬ್ರಿಗೊಬ್ರು ಬಾಣದ ಕೈ ಚಳಕಗಳನ್ನ ತೋರ್ತಾ ಅವ್ರು ಬಾಣ ಪ್ರಯೋಗ ಮಾಡಿದ್ರೆ ಇವನ್ ಕತ್ತರಿಸುವುದು, ಅಷ್ಟರೊಳಗೆ ಇನ್ನೊಂದು ಬಾಣವನ್ನ ಪ್ರಯೋಗ ಮಾಡಿದ್ರೆ ಅವನ್ ಕತ್ತರಿಸುವುದು. ಇದು ಕೈ ಚಳಕ ಚೆನ್ನಾಗಿರುವ ಯುದ್ಧ, ನೋಡ್ಲಿಕ್ಕೂ ಆನಂದ ಕೊಡ್ತಾ ಇರುತ್ತೆ. ಶರವರ್ಷೈಹಿ ರಥೋಗ್ರೈಹಿ, ತತ್ರ ಅಕರೋತ್ ವಿರಥಂ ದ್ರೌಪದಿಹಿ. ದ್ರೌಪದಿಹಿ ಇದು ದ್ರೌಪದೀ ಅಲ್ಲ, ದ್ರುಪದಸ್ಯ ಅಪತ್ಯಂ ಪುಮಾನ್ ದ್ರೌಪದಿಹಿ, ದೃಷ್ಟದ್ಯುಮ್ನನಿಗೆ ದ್ರೌಪದಿಹಿ. ದ್ರೌಪದೀ ಆದ್ರೆ ದ್ರೌಪದಿ ಯಾಜ್ಞಸೇನಿ, ಇಲ್ಲಿ ಹೇಳ್ತಾ ಇರುದು ದೃಷ್ಟದ್ಯುಮ್ನನ್ನ. ದ್ರೌಪದಿಹಿ ತಂ ಕೃತವರ್ಮಾಣಂ ವಿರಥಂ ತತ್ರಾಕರೋತ್. ಬಹಳ ಕಾನ್ಫಿಡೆನ್ಸ್ ಇಂದ ಸೇನೆಯ ಜೊತೆಗೆ ರಥದಲ್ಲಿ ಬಂದಿದ್ದ ಕೃತವರ್ಮ, ದೃಷ್ಟದ್ಯುಮ್ನ ಬಹಳ ಎಚ್ಚರಿಕೆಯಿಂದ ಅವನ ರಥವನ್ನೇ ಪುಡಿಗಟ್ಟಿದ. ರಥದಿಂದ ಕೆಳಕ್ಕೆ ಹಾರಿದ ಕೃತವರ್ಮ ದ್ರೌಪದಿಯಿಂದ ಅಂದ್ರೆ ದೃಷ್ಟದ್ಯುಮ್ನಿಂದ ಚೆನ್ನಾಗಿ ಪೀಡೆಗೊಳಗಾದ. ತಸ್ಮಿನ್ ಹತೆ ರಥವೀರೇ ಸ್ವಯಂ ತಂ ದುರ್ಯೋಧನ ಪಾರ್ಷತ ಮಾಸಸಾದ ತಂ ಭೀಮಸೇನೋ ವಿರಥಾಯುಧಂಚ ಕೃತ್ವಾ ಬಾಡೇ ನಾಹತತ್ ಶತ್ರುವೇಷೇ ಶತ್ರುದೇಶೇ. ಸಾರಿ, ನಾನು ಶತ್ರು ಅಂತ ಹೋದೆ, ಜತ್ರು. ಜತ್ರುದೇಶೇ ತಸ್ಮಿನ್ ಹತೆ ರಥ ನಡೆಸುವ ವೀರರಲ್ಲಿ ಅತ್ಯಂತ ಬೆಲೆ ಬಾಳುವ ವೀರ ಕೃತವರ್ಮ. ರಥವೀರೇ ರಥಿಕರಲ್ಲಿ ಅತ್ಯಂತ ಮುನ್ನುಗ್ಗಿ ನಡೆಯುವವನು ಕೃತವರ್ಮ. ಅವನು ಜಿತೆ ಸೋತ. ತಸ್ಮಿನ್ ಜಿತೆ ರಥವೀರೇ ಸ್ವಯಂ ಭೀಮಸೇನ ದುರ್ಯೋಧನ ಪಾರ್ಷತಂ ಆಸಸಾದ. ಇಬ್ಬರ ಭೀಕರವಾದ ಯುದ್ಧ ಆಕಾಶ ಮಾರ್ಗದಲ್ಲಿ ಎರಡೂ ಕಡೆ ಬಾಣದ ಮಳೆಯನ್ನ ಕರೆಯುವುದನ್ನ ಮಧ್ಯದಲ್ಲಿ
ಕಣ್ಣಾಡಿಸುವುದಕ್ಕೆ ಅವಕಾಶ ಸಿಕ್ಕಾಗಲೆಲ್ಲ ನೋಡಿ ಎಲ್ಲರೂ ಕೂಡ ಆನಂದಿಸ್ತಾ ಇದ್ರು. ಅದೇ ಹೊತ್ತಿಗೆ ದುರ್ಯೋಧನ ಮೇಲಿರುವ ಚಿತ್ತಾರವನ್ನು ನೋಡುವುದಲ್ಲ, ಈಗ ಯುದ್ಧ ಮಾಡುವುದು ಮುಖ್ಯ ಅಂತ ನೇರ ಭೀಮಸೇನನ ಮುಂದೆ ಬಂದಿದ್ದಾನೆ, ದೃಷ್ಟದ್ಯುಮ್ನನ ಮುಂದೆ ಬಂದಿದ್ದಾನೆ. ಅಷ್ಟೊತ್ತಿಗೆ ಭೀಮಸೇನನು ಅಲ್ಲಿ ಬಂದ, ದೃಷ್ಟದ್ಯುಮ್ನನ್ನ ಟಾರ್ಗೆಟ್ ಮಾಡಿದ ತಕ್ಷಣ, ಯಾಕೆಂದ್ರೆ ಭೀಮಸೇನನ ಕರ್ತವ್ಯ ಕೇವಲ ತಾನು ಯುದ್ಧ ಮಾಡುವುದು ಮಾತ್ರ ಅಲ್ಲ, ತನ್ನ ವಲಯದಲ್ಲಿರುವ ವೀರರನ್ನ ಯಾರನ್ನೇ ಟಾರ್ಗೆಟ್ ಮಾಡಿದ್ರು ಅಲ್ಲಿ ಭೀಮಸೇನ ಇದ್ದಾನೆ. ಇದು ಒಂದು ವಿಶಿಷ್ಟವಾದ ತಾಕತ್ತು. ಭೀಮಸೇನನ ವೇಗಕ್ಕೆ ಮಾತ್ರ ಅದು ಅರ್ಥ ಆದಿತ್ತು ಹೊರತು ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸರಿ, ಏನಾಯ್ತು? ಭೀಮಸೇನ ಕೂಡ್ಲೆ ದುರ್ಯೋಧನನ ಎದುರುಗಡೆ ಬಂದ, ಅವನನ್ನ ವಿರಥಾಯುಧಂ ಕೃತ್ವ, ದುರ್ಯೋಧನನ ರಥವನ್ನು ಪುಡಿ ಮಾಡಿದ, ಅವನ ಸಾರಥಿಯನ್ನು ಓಡಿಸಿಬಿಟ್ಟ. ಕುದುರೆಯು ಕೂಡ ರಥ ಬಿಟ್ಟು ಹೋದದ್ ಮತ್ ಬರ್ಲೇ ಇಲ್ಲ. ಸಾಮಾನ್ಯ ರಾಜನ ಮೇಲೆ ಬಹಳ ಬಹಳ ವಿಶ್ವಾಸದಿಂದ ಯಜಮಾನನನ್ನು ನಂಬಿ ಕುದುರೆಗಳು ಸೇರ್ಕೊಳ್ತಾರೆ. ಅಂತಹ ಇಡೀ ತನ್ನ ಸೇನೆಯ ಸಹಕಾರವನ್ನ ನಿರೀಕ್ಷಿಸಿ ರಥದಲ್ಲಿ ಕಾಯ್ತಾ ಇದ್ದವನಿಗೆ ರಥ ಬರಲೇ ಇಲ್ಲ, ರಥ ಹೊರಟೋಯ್ತು. ಆಗ ಬಾಣದಿಂದ ಜತ್ರುದೇಶೆ ಎದೆ ಮತ್ತು ಕಂಠದ ಮಧ್ಯದ ಭಾಗ ಏನಿದೆ ಅದನ್ನ ಜತ್ರು ಅಂತಾರೆ. ಗೂಢ ಜತ್ರು ಅಂತ ಹೇಳುವಾಗ ಗಂಟಲಿನ ಉಬ್ಬು ಭಾಗ, ಗಂಟಲಿನ ಕೆಳಭಾಗದ ಎರಡು ಹೊಂಡದ ಭಾಗದ ತರ ಇರುತ್ತೆ, ಆ ಭಾಗದ ಕಡೆಗೆ ಮೂಳೆ ಮುರಿಯುವ ಹಾಗೆ ಆ ಮೂಳೆಯನ್ನೇ ತನ್ನ ಬಾಣದಿಂದ ಗಟ್ಟಿಯಾಗಿ ಹೊಡೆದ. ಕೆಲವೊಂದು ಬಾಣ ಸೀಳುವುದಲ್ಲ, ಕೆಲವೊಂದು ಬಾಣ ಹೇಗೆ ಅಂದ್ರೆ ಅದು ಕಲ್ಲಿನ ತರ ಇರುತ್ತೆ ತುದಿ. ಹೊಡೆದ್ರೆ ಒಂದು ಪೆಟ್ಟು ಬಿತ್ತು ಅಂದ್ರೆ ಆ ಭಾಗದ ಮೂಳೆ ಒಳಗೋಗಿರ್ಬೇಕು, ಅಥವಾ ಸ್ಥಾನ ಪಲ್ಲಟ ಆಗಿರ್ಬೇಕು, ಅಥವಾ ಇನ್ನೇನೋ ಒಂದು. ಇದು ಪ್ರಾಣಿಗಳ ಯುದ್ಧದ ಶೈಲಿ, ಪ್ರಾಣಿಗಳ ಜೊತೆಗೆ ಬದುಕುವರ ಶೈಲಿ. ಹಾಗೆ ಬೇರೆ ಬೇರೆ ರೀತಿಯ ಯುದ್ಧಗಳ ಕ್ರಮದಲ್ಲಿ ಅವನ ದುರ್ಯೋಧನನ ಎದೆಗೆ ಬಾಣದಿಂದಲೇನೆ ಮೂಳೆ ಮುರಿಯುವಂತೆ ಹೊಡೆದ. ಒಮ್ಮೆ ಗಾಬರಿ ಆಯ್ತು ದುರ್ಯೋಧನನಿಗೆ, ಏನಿದು ಇಷ್ಟು ಬಾಣ ಕೈಯಿಂದ ಹೊಡೆಯುವಾಗಾದ್ರು ಸರಿ, ಬಾಣದಿಂದ ಹೀಗೊಂದು ಪೆಟ್ಟು, ಇದು ವಿಚಿತ್ರ ಅನ್ನಿಸ್ತು ಅವನಿಗೆ. ವಿಮೂರ್ಛಿತಂ ಹೃದಿರೋಗ ಮುಚ್ಚೈಹಿ ವಮಂತಮಾಶು ಸ್ವರಥೇ ನಿಧಾಯ ಕೃಪೋ ಯಯೋ ಮಾರುತಿರ್ಧಾರ್ಥ ರಾಷ್ಟ್ರೀಂ ವ್ಯದ್ರಾವಯತ್ ಪೃತನಾಂ ಬಾಣಪೂಗೈಹಿ. ಮೂರ್ಛೆನೆ ತಪ್ಪಿ ಹೋಯ್ತು ದುರ್ಯೋಧನನಿಗೆ. ದುರ್ಯೋಧನ ಆಗಿದ್ರೆ ಇವರಲ್ಲಿ ಯಾರಾದ್ರೂ ಮೂರ್ಛೆ ಬಿದ್ದಿದ್ರೆ ಕೊಂದ್ಬಿಡಿ ಅಂದ್ಬಿಡ್ತಿದ್ದ. ಭೀಮಸೇನ ಇರ್ಲಿ, ಸಮಯ ಬರುವ ತನಕ ಯಾವುದು ನಾವು ಅನರ್ಥ ಮಾಡಿ ಅವರಿಗೆ ಮತ್ತಷ್ಟು ಬಲ ತುಂಬುವ ಹಾಗೆ ಮಾಡಬಾರದು. ಅದಕ್ಕೋಸ್ಕರ ಜಾಗ್ರತೆಯಿಂದ ಭೀಮಸೇನವನ್ನು ಮೂರ್ಛೆ ತಪ್ಪುವಂತೆ ಮಾಡಿದ. ರಥ ಇಲ್ಲ, ಸಾರಥಿ ಇಲ್ಲ, ಕೈಯಲ್ಲಿ ಕುದುರೆ ಇಲ್ಲ, ಆಯುಧಗಳು ಕೂಡ ಎಲ್ಲಿದೆಯೋ ಎಲ್ಲೋ ಹೋಗಿದೆಯೋ ಗೊತ್ತಿಲ್ಲ. ಇಂಥ ಸ್ಥಿತಿಯಲ್ಲಿ ಇದ್ದವನನ್ನ ಸ್ವಯಂ ತಾನೇ ಓಡಿ ಬಂದ್ರು ಹುಡ್ಕೊಂಡು ಕೃಪಾಚಾರ್ಯರು. ಹೃದಿರೋಗ ಮುಚ್ಚೈಹಿ ವಮಂತಂ, ಪೆಟ್ಟು ಬಿದ್ದದ್ರಿಂದ ಬಾಯಿಯಿಂದ ನೆತ್ತರನ್ನ ಕಾರ್ತಾ ಇದ್ದಾನೆ. ಒಳಗಿನಿಂದ ಏಟಾದ್ರೆ ತಕ್ಷಣ ಘಾಸಿಯಾದ ಭಾಗ ಹೊರಭಾಗಕ್ಕೆ ಚಿಮ್ಮತ್ತೆ. ಉಚ್ಚೈಹಿ ಹೃದಿರೌಗಂ ಉಚ್ಚೈಹಿ ವಮಂತಂ, ನೆತ್ತರಿನ ಒಂದೆರಡು ಹನಿ ಸುಮ್ಮನೆ ಅಲ್ಲಿ ನಡೆಯಲು ಬಂದದ್ದಲ್ಲ, ಪೆಟ್ಟು ಅಂದ್ರೆ ಪೆಟ್ಟಾಗಿತ್ತದು. ಅದರಿಂದ ನೆತ್ತರು ಜೋರಾಗಿ ಹೊರಕ್ಕೆ ಸುರಿದು ಪ್ರಜ್ಞೆ ತಪ್ಪಿದ್ದ. ಆಗ ಸ್ವಯಂ ತಾವೇ ಕೃಪಾಚಾರ್ಯರು ಸ್ವರಥೇ ನಿಧಾಯ ತನ್ನ ರಥದಲ್ಲಿ ಆತನನ್ನು ಮಲಗಿಸಿಕೊಂಡು ಮಾರುತಿರ್ ಧಾರ್ತ ರಾಷ್ಟ್ರೀಂ ವ್ಯದ್ರಾವಯತ್,
ಧಾರತರಾಷ್ಟ್ರನ ಸೇನೆಯನ್ನ ಪೃತನ ಅಂದ್ರೆ ಸೇನೆ ಬಾಣಪೂಗೈಹಿ ತನ್ನ ಬಾಣದ ಗುಂಪಿನಿಂದಲೇನೆ ಅವರೆಲ್ಲರನ್ನು ಓಡಿಸಿದ. ಕೃಪಾಚಾರ್ಯರು ದುರ್ಯೋಧನನ್ನ ಕರ್ಕೊಂಡು ಹೊರಟೋದ್ರು. ಉಳಿದ ಸೇನೆ ಕಕ್ಕಾಬಿಕ್ಕಿಯಾಗಿ ರಾಜ ಎಲ್ಲಿ ಏನು ಅಂತ ನೋಡುವಷ್ಟರಲ್ಲಿ ಭೀಮಸೇನ ಅವ್ರ ಮೇಲೆ ಸರಿಯಾಗಿ ಅಸ್ತ್ರವನ್ನ ಪ್ರಯೋಗಿಸಿದ್ದಾನೆ. ಹೀಗೆ ಅಸ್ತ್ರ ಪ್ರಯೋಗದಿಂದಾಗಿ ಕಂಗಾಲಾಗಿದ್ದಾರೆ. ದುರ್ಯೋಧನನ ಕಡೆಯಿಂದ ಸೇನೆ ಎಲ್ಲವೂ ನುಚ್ಚು ನೂರಾಗಿದೆ. ಅಥೇಂದ್ರ ಸೂನು ಕೇಶವ ಪ್ರೇರಿತೇನ ರಥೇನ ಶತ್ರೂನ್ ವಿಧಮಂಛರೌಗೈಹಿ ರಥಾನ್ ರಥೇ ಪಂಚವಿಂಶತ್ ಸಹಸ್ರಾನ್ ನಿನಾಯ ಚೈ ವೈವಸ್ವತಂ ವೈವಸ್ವತ ಸಾಧನಾಯ. ಅಥ ಇಂದ್ರ ಸೂನು ಅರ್ಜುನ ಕೇಶವ ಪ್ರೇರಿತೇನ ಕೃಷ್ಣನ ಪ್ರೇರಣೆಯಂತೆ ರಥೇನ ರಥದಲ್ಲಿ ಕುಳಿತು ಶತ್ರೂನ್ ಶತ್ರುಗಳನ್ನು ವಿಧಮನ್ ಚರೌಗೈಹಿ ವಿಧಮನ್ ಅವರನ್ನ ಬಗ್ಗಿಸುತ್ತಾ ಯಾವುದ್ರಿಂದ ಶರೌಘೈಹಿ ವಿಧಮನ್ ಕಿವಿ ಹತ್ರ ಗುಯ್ 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 ಅಂತ ಬಾಣಗಳು ಹಾದು ಹೋದ್ರೇನೆ ಎದೆ ಗಡಗಡಗಡ ಅಂತ ನಡುಗಿ ತಲೆ ತಗ್ಗಿಸಿಬಿಡ್ಬೇಕು. ಅದರಲ್ಲೂ ಏನೂ ಗಾಯ ಆಗದ ಹಾಗೆ ದೇಹದ ಪ್ರತಿಯೊಂದು ಭಾಗದ ಕೊನೆಯಲ್ಲಿ ಒಂದು ಸಣ್ಣ ಸಣ್ಣ ಗೀರು ಬೀಳುವಂತೆ ಮಾಡಿ ಕಲೆಯಿಂದ ರಾಜ್ಯವನ್ನು ವಶಪಡಿಸಿಕೊಳ್ಳುವುದು ಒಂದು. ಅಂತಹ ಯುದ್ಧದ ಪ್ರಕ್ರಿಯೆಯಲ್ಲಿ ಪಳಗಿರುವಂತಹ ದುರ್ಯೋಧನಾದಿಗಳೆಲ್ಲರೂ ಕೂಡ ಉಪಾಯ ಹೂಡಿ ಆ ಮೂಲಕನೇ ಸದೆ ಬಡಿಬೇಕು ಅಂತ ಅಂದುಕೊಂಡಿದ್ರು. ಆದ್ರೆ ಕೃಷ್ಣ ಇದೆಲ್ಲವನ್ನೂ ತಿಳಿದಿದ್ದಾದ್ರಿಂದಾಗಿ ತನ್ನ ಬಾಣದ ಮಳೆಯಿಂದ ಶತ್ರುಗಳ ಸೇನೆಯನ್ನ ಹಿಮ್ಮೆಟ್ಟಿಸಿದ. ಪಂಚವಿಂಶತ್ ಸಹಸ್ರಾನ್ 25,000 ರಥಿಕರನ್ನ ಅಂದ್ರೆ ವೀರರನ್ನ ಶತ್ರುಗಳ ಸಾಲನ್ನ ಯಮಲೋಕಕ್ಕೆ ವೈವಸ್ವತ ಸಾಧನಾಯ ವೈವಸ್ವತನ ಲೋಕಕ್ಕೆ ನಿನಾಯ ಕಳುಹಿಸಿಕೊಟ್ಟ. ಯಾರು? ಅರ್ಜುನ. ಕೇಶವನಿಂದ ಪ್ರೇರಿತನಾಗಿ ಶತ್ರುಗಳ ಎದೆಯನ್ನು ನಡುಗಿಸುತ್ತಾ ನಡುಗಿದಾಗಲೇ ಸತ್ತಿರ್ತಿದ್ರು ಎಷ್ಟೋ ಜನ. ಇನ್ನು ಮುಗಿಯಿತು, ನಾವು ಯಾವ ಪ್ರಯತ್ನವನ್ನು ಮಾಡುವ ಹಾಗಿಲ್ಲ ಅಂತ ಎಲ್ಲರೂ ಯೋಚನೆ ಮಾಡಿ ಕೈ ಬಿಟ್ಟಿದ್ರು. ಪರಿಸ್ಥಿತಿಯನ್ನು ನಾವು ನಿಭಾಯಿಸ್ಲಿಕ್ಕಾಗಲ್ಲ ಅಂತ. ಅಂದ್ರೆ ಪಾಂಡವರಲ್ಲಿ ಒಬ್ರಲ್ಲ ಒಬ್ರು ತಮ್ಮ ಕೊಡುಗೆಯನ್ನ ಕೊಟ್ಟೆ ಕೊನೆಯವರೆಗೂ ಹೋರಾಡುವುದು ಅನ್ನೋ ವಿಷಯದಲ್ಲಿ ಪಾಂಡವರಿಗಿದ್ದ ಜನಬಲ ಮತ್ತು ಕೌರವರಿಗಿದ್ದ ಧನಬಲ ನೋಡ್ಲಿಕ್ಕೆ ಎರಡು ಒಂದೇ ರೀತಿ, ಆದ್ರೂ ಅದರಲ್ಲಿ ಟ್ರೀಟ್ಮೆಂಟ್ ಮಾಡುವ ರೀತಿ, ಅದಕ್ಕೆ ಕೊಡುವ ಗೌರವ, ರಥ ಯುದ್ಧಕ್ಕಾಗ್ಲಿ ಎಲ್ಲದಕ್ಕೂ ಕೊಡುವ ಗೌರವ ಏನಿದೆ, ಇದು ಪಾಂಡವರಿಂದನೂ ಕಲಿಬೇಕು, ಕೌರವರಿಂದನೂ ಹೇಗಿರಬಾರದು ಅನ್ನೋದನ್ನು ಅಭ್ಯಾಸ ಮಾಡಬೇಕು. ಆದ್ರೆ ಇಂದ್ರ ಯಾರು ಅರ್ಜುನ ಕೃಷ್ಣನನ್ನ ಅನುಗ್ರಹದ ಮಾತಿನಲ್ಲಿ ಇರಿಸಿ ಯುದ್ಧವನ್ನ ಕೈಗೊಳ್ತಾನೆ. ಇದರಿಂದ ಆ ದಿವಸ 25,000 ಜನ ಸೈನಿಕರು, ಅವ್ರು 10,000 ಜನ ತಲೆ ತೆಗಿತೇನೆ ಅಂತ ಹೇಳಿದ್ರು. ಇವನು ಹೇಳದೇನೆ ಅಷ್ಟು ದೀರ್ಘವಾದ ಸಮಸ್ಯೆಯನ್ನು ಪರಿಹರಿಸುವ ಕೆಲಸದಲ್ಲಿ ಎಲ್ಲರೂ ತೊಡಗಿದಂತೆ ಅರ್ಜುನನು ಕೂಡ ಅಣ್ಣನ ಸಮಾಧಾನ ಮಾಡುವುದಕ್ಕೋಸ್ಕರ, ಕೃಷ್ಣನ ಪ್ರೀತಿಯನ್ನು ಗಳಿಸುವುದಕ್ಕೋಸ್ಕರ ಯುದ್ಧವನ್ನು ಕೂಡ ಪೂಜೆಯಂತೆ ಮಾಡಿದ ಅನ್ನುವುದು ಈ ಶ್ಲೋಕದ ಅಭಿಪ್ರಾಯ. ಮತ್ತೆ ಮುಂದೆ ಅರ್ಜುನ ಯಾವ ರೀತಿ ಯುದ್ಧ ಮಾಡಿದ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಕಾಯಿನ ವಾಚ ಮನಸ್ಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಶ್ರೀಕೃಷ್ಣ ಅರ್ಪಣಮಸ್ತು.